ಶಲೋಮ್ ಮೋಸ್ಟ್ ಹೈ ಇನ್ ಕ್ರೈಸ್ಟ್ ಆಶೀರ್ವಾದ. ನಾನು ಕ್ಯಾಪ್ಟನ್ ಜೋಯಲ್ ಆಫ್ ಇಸ್ರಾಯೇಲ್ ಯುನೈಟೆಡ್ ಇನ್ ಕ್ರೈಸ್ಟ್. ಭಾರತ ಮತ್ತು ಪಾಕಿಸ್ತಾನದಲ್ಲಿ ಹರಡಿರುವ 12 ಬುಡಕಟ್ಟುಗಳಿಗೆ ಶುಭಾಶಯಗಳು. ಏಷಾಯ 11:11 ಪ್ರಕಾರ, ಆ ದಿನ ಯೆಹೋವಾ ಮತ್ತೊಮ್ಮೆ ತನ್ನ ಕೈ ಚಾಚ್ತಾನೆ, ಉಳಿದಿರೋ ತನ್ನ ಜನರನ್ನ ವಾಪಸ್ ಕರ್ಕೊಂಡು ಬರ್ತಾನೆ. ಆತನು ಅವರನ್ನು ಸಮುದ್ರದ ದ್ವೀಪಗಳಿಂದ, ಹಾಮಾತ್ ಅನ್ನೋ ಸ್ಥಳಗಳಿಂದ ಮತ್ತು ಈಜಿಪ್ಟ್ನಿಂದ, ಪತ್ರೋಸ್ನಿಂದ, ಅಶೂರ್ನಿಂದ ಮತ್ತು ಏಲಾಮ್ನಿಂದ ಮತ್ತೆ ಶೀನಾರ್ ಮತ್ತು ಇತರ ಸಮುದ್ರ ದ್ವೀಪಗಳಿಂದ ಒಟ್ಟುಗೂಡಿಸುತ್ತಾನೆ. ಏಲಾಮ್ ಇಂದು ಭಾರತ, ಪಾಕಿಸ್ತಾನ ಮತ್ತು ಇರಾನ್ ಆಗಿದೆ. ಅಲ್ಲಿ ನೀವು ವಿಭಿನ್ನ ಜನಾಂಗೀಯ ಗುಂಪುಗಳನ್ನು ಹೊಂದಿದ್ದೀರಿ, ಅಂದರೆ ಸಿದ್ದಿಗಳು, ಶೀದಿಗಳು, ಆಫ್ರೋ ಇರಾನಿಯನ್ನರು. ಇಂದು ಬೈಬಲ್ನ ಕಪ್ಪು ಯಹೂದಿಗಳು ಮತ್ತು ಧರ್ಮ ಪ್ರಚಾರಕ ಥಾಮಸ್ ಭಾರತದ ಕಪ್ಪು ಯಹೂದಿಗಳನ್ನು ಭೇಟಿ ಮಾಡುವ ಬಗ್ಗೆ ಚರ್ಚಿಸಲಿದ್ದೇವೆ. ಎರೇಮಿಯ 14:2 ಪ್ರಕಾರ, ಯಹೂದರ ಎದೆ ಬಡಿದುಕೊಳ್ಳುತ್ತಿದೆ, ಅದರ ಬಾಗಿಲುಗಳ ಬಣ್ಣ ಕ್ಷೀಣಿಸುತ್ತಿದೆ, ಅವು ಬೇಜಾರಾಗಿ ನೆಲದ ಮೇಲೆ ಕುಸಿದು ಬಿದ್ದಿವೆ, ಯೆರೂಸಲೇಮಿನಿಂದ ಗೋಳಾಟ ಕೇಳಿಸುತ್ತಿದೆ. ನಿಜವಾದ ಯಹೂದಿಗಳು ಕಪ್ಪು ಏಕೆ ಹೇಗೆ ಹೇಳುತ್ತೇವೆ? ಆದಿಕಾಂಡದ 2:7 ಪ್ರಕಾರ, ಕರ್ತನು ನೆಲದ ಮೇಲೆ ಧೂಳಿನಿಂದ ಮನುಷ್ಯನನ್ನು ರೂಪಿಸಿದನು ಮತ್ತು ಅವನ ಮೂಗಿನ ಹೊಳ್ಳೆಗಳಲ್ಲಿ ಜೀವದ ಉಸಿರನ್ನು ಉಸಿರಾಡಿದನು, ಮನುಷ್ಯನು ಜೀವಂತ ಆತ್ಮವಾದನು. ಮೊದಲ ಮನುಷ್ಯ ಆದಾಮನು ನೆಲದ ಧೂಳಿನಿಂದ ಕೊಳಕಿನಿಂದ ರೂಪುಗೊಂಡನು. ನೀವು ಆಳವಾಗಿ ಕೆಳಗೆ ಹೋದಂತೆ ಅದು ಮತ್ತಷ್ಟು ಗಾಢವಾಗುತ್ತಾ ಹೋಗುತ್ತದೆ. ಆದಾಮ್ ಒಬ್ಬ ಕಪ್ಪು ಮನುಷ್ಯ. ಪರಮಗೀತ 1:1 ಪ್ರಕಾರ, ಗೀತೆಗಳಲ್ಲೇ ಸುಂದರ ಗೀತೆ ಪರಮಗೀತೆ. 5 ಭಾಗ, ನಾನು ಕಪ್ಪಗಿದ್ದೇನೆ. ಆದರೆ ಯೆರೂಸಲೇಮಿನ ಹೆಣ್ಣು ಮಕ್ಕಳೇ, ಕೇದಾರಿನ ಗುಡಾರಗಳಂತೆ, ಸೋಲೋಮೋನನ ಪರದೆಗಳಂತೆ ಸುಂದರವಾಗಿದ್ದೇನೆ. ರಾಜ ಸೋಲೋಮೋನ್ ಒಬ್ಬ ಕಪ್ಪು ವ್ಯಕ್ತಿ. ಅವನು ಜೂದಾ ಬುಡಕಟ್ಟಿನವನು. ಇನ್ನೊಂದು ವಾಕ್ಯವನ್ನು ನೋಡೋಣ. ಯೋಬ 30:30 ಪ್ರಕಾರ, ನನ್ನ ದೇಹದ ಚರ್ಮವು ಸಂಪೂರ್ಣ ಕಪ್ಪಾಗಿದೆ, ಮೂಳೆಗಳು ಶಾಖದಿಂದ ಸುಟ್ಟು ಹೋಗಿವೆ. ಯೋಬ ಹೇಳುತ್ತಾನೆ, ನನ್ನ ದೇಹದ ಚರ್ಮವು ಕಪ್ಪಾಗಿದೆ. ಬೈಬಲ್ನ ಪ್ರಕಾರ ಯೋಬನು ಕಪ್ಪು ಮನುಷ್ಯ. ಬೈಬಲ್ನ ಪ್ರಕಾರ ಏಸು ಕ್ರಿಸ್ತನ ನಿಜವಾದ ಚಿತ್ರಣವನ್ನು ಪಡೆಯೋಣ. ಪ್ರಕಟಣೆಯ 1:1 ಪ್ರಕಾರ, ಈ ಮಾತುಗಳನ್ನು ಏಸು ಹೇಳಿದನು. ದೇವರು ಆತನಿಗೆ ಹೇಳಿದ್ದು ಶೀಘ್ರದಲ್ಲೇ ಸಂಭವಿಸಬೇಕಾದ ವಿಷಯಗಳನ್ನು ತನ್ನ ಸೇವಕರಿಗೆ ತೋರಿಸಲು ಮತ್ತು ಅವನು ತನ್ನ ದೇವದೂತನಿಂದ ತನ್ನ ಸೇವಕನಾದ ಯೋಹಾನನಿಗೆ ಕಳುಹಿಸಿದನು. ಇದು ಏಸುಕ್ರಿಸ್ತನ ಬಹಿರಂಗಪಡಿಸುವಿಕೆಯಾಗಿದ್ದು ಇದು ಏಸುಕ್ರಿಸ್ತನ ನಿಜವಾದ ಚಿತ್ರಣವನ್ನು ತಿಳಿಸುತ್ತದೆ. ಪ್ರಕಟಣೆ 1:14 ಪ್ರಕಾರ, ಆತನ ತಲೆಯ ಕೂದಲು ಹತ್ತಿಯಂತೆ ಬೆಳ್ಳಗೆ ಇದ್ದವು, ಹಿಮದಂತೆ ಬೆಳ್ಳಗಿದ್ದವು, ಅವನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತಿದ್ದವು. ಏಸುಕ್ರಿಸ್ತನ ಕೂದಲು ಹತ್ತಿಯಂತೆ ಬಿಳಿಯಾಗಿದ್ದವು. ಏಸುಕ್ರಿಸ್ತನ ಕೂದಲು ಬಿಳಿ ಮತ್ತು ಉಣ್ಣೆಯಾಗಿದ್ದು ಅದು ನೀಗ್ರೋ ಕೂದಲಿನ ವಿನ್ಯಾಸವಾಗಿದೆ, ಅಥವಾ ನಾವು ಅದನ್ನು ಆಫ್ರೋ ಕೂದಲು ಎಂದು ಕರೆಯುತ್ತೇವೆ. ಅವನ ಪಾದಗಳು ಉತ್ತಮವಾದ ಹಿತ್ತಾಳೆಯಂತೆ, ಅವು ಕುಲುಮೆಯಲ್ಲಿ ಸುಟ್ಟುಹೋದಂತೆ, ಮತ್ತು ಅವನ ಧ್ವನಿಯು ಅನೇಕ ನೀರಿನ ಧ್ವನಿಯಂತೆ. ಏಸುಕ್ರಿಸ್ತನ ಪಾದಗಳು ಉತ್ತಮವಾದ ಹಿತ್ತಾಳೆಯಂತೆ. ಹಿತ್ತಾಳೆ ಯಾವ ಬಣ್ಣ? ಕಂದು. ನೀವು ಹಿತ್ತಾಳೆಯನ್ನು ಕುಲುಮೆಯಲ್ಲಿ ಸುಟ್ಟಾಗ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಏಸುಕ್ರಿಸ್ತನು ಬೈಬಲ್ನ ಪ್ರಕಾರ ಕಪ್ಪು ಮನುಷ್ಯ, ಎಂದಿಗೂ ಬೆಳ್ಳಗಿರಲಿಲ್ಲ. ಬಿಳಿ ಯುರೋಪಿಯನ್ನರು ಬಂದು ಸೀಸರ್ ಬೋರ್ಜಿಯಾ ಎಂಬ ವ್ಯಕ್ತಿಯ ಸುಳ್ಳು ಚಿತ್ರವನ್ನು ನಮಗೆ ನೀಡಿದರು. ಯೋಹಾನನ 14:9 ಅಧ್ಯಾಯವನ್ನು ನೋಡೋಣ.
ಯೋಹಾನನ 14:9 ಪ್ರಕಾರ ಏಸು ಅವನಿಗೆ ಹೇಳುತ್ತಾನೆ, ನಾನು ನಿನ್ನೊಂದಿಗೆ ಇಷ್ಟು ದಿನವಿದ್ದರೂ ನೀನು ನನ್ನನ್ನು ತಿಳಿಯಲಿಲ್ಲವೇ ಫಿಲಿಪ್ಪ? ನನ್ನನ್ನು ನೋಡಿದವನು ನನ್ನ ತಂದೆಯನ್ನು ನೋಡಿದ್ದಾನೆ. ನೀನು ನಮಗೆ ತಂದೆಯನ್ನು ತೋರಿಸೆಂದು ಹೇಗೆ ಹೇಳುತ್ತೀ? ಏಸು ಕ್ರಿಸ್ತನು ತನ್ನ ತಂದೆಯಾದ ದೇವರಂತೆ ಕಾಣುತ್ತಿದ್ದನು. ಏಸು ಕ್ರಿಸ್ತ ಫಿಲಿಪ್ಪನಿಗೆ ಹೇಳಿದ್ದೇನೆಂದರೆ, ನೀನು ನನ್ನನ್ನು ನೋಡಿದರೆ ನನ್ನ ತಂದೆಯನ್ನು ನೋಡಿದಂತೆ. ಯಾಕೆಂದರೆ ಏಸು ನಿಖರವಾಗಿ ತಂದೆಯಾದ ದೇವರಂತೆ ಕಾಣುತ್ತಿದ್ದನು. ಬನ್ನಿ, ತಂದೆ ಹೇಗೆ ಕಾಣುತ್ತಿದ್ದರು ಎಂದು ನೋಡೋಣ. ದಾನಿಯೇಲನ 7:9 ಪ್ರಕಾರ, ಸಿಂಹಾಸನಗಳು ಬೀಳುವ ತನಕ ನಾನು ನೋಡಿದ್ದೇನೆ. ಅಧಿಕಾರದಿಂದ ಕೆಳಗಿಳಿದ ಎಲ್ಲಾ ಪ್ರಮುಖ ಆಡಳಿತ ರಾಜ್ಯಗಳನ್ನು ಡೇನಿಯಲ್ ತನ್ನ ಸ್ವತಃ ಕಣ್ಣುಗಳಿಂದ ನೋಡಲು ಸಾಧ್ಯವಾಯಿತು. ಆ ದಿನಗಳಲ್ಲಿ ಪ್ರಾಚೀನರು ಕುಳಿತುಕೊಂಡಿದ್ದರು. ಪುರಾತನ ಕಾಲದಲ್ಲಿನ ದೇವರು. ದೇವರು ಭೂಮಿಯನ್ನು ಸೃಷ್ಟಿಸುವ ಮೊದಲೇ ಇದ್ದನು. ದಿನಗಳನ್ನು ಆತನೇ ಸೃಷ್ಟಿಸಿದನು. ದೇವರು 7ನೆಯ ದಿನದಲ್ಲಿ ಕುಳಿತುಕೊಂಡನು. ಅದರ ಅರ್ಥ, ದೇವರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಅರ್ಹತೆಯನ್ನು ಹೊಂದಿದ್ದಾನೆ. ಆತನ ಉಡುಪು ಹಿಮದಂತೆ ಬಿಳಿಯಾಗಿತ್ತು. ದೇವರ ವಸ್ತ್ರ ಬಿಳಿಯಾಗಿತ್ತು. ದೇವರು ಒಂದು ಉಡುಪನ್ನು ಧರಿಸಬೇಕಾದರೆ ಅವರು ದೇಹವನ್ನು ಹೊಂದಿರಬೇಕು. ಅವರ ತಲೆಯ ಕೂದಲು ಶುದ್ಧವಾದ ಉಣ್ಣೆಯಂತೆಯೂ, ಅವನ ಸಿಂಹಾಸನವು ಉರಿಯುತ್ತಿರುವ ಜ್ವಾಲೆಯಂತೆಯೂ, ಮತ್ತು ಅವರ ಚಕ್ರಗಳು ಉರಿಯುವ ಬೆಂಕಿಯಂತೆ. ದೇವರ ತಲೆಯ ಮೇಲಿನ ಕೂದಲು ಶುದ್ಧವಾದ ಉಣ್ಣೆಯಂತೆ, ದೇವರ ಕೂದಲಿನ ವಿನ್ಯಾಸವು ಆಪ್ರೋ ಕೂದಲಿನಂತೆ. ಏಸು ಕ್ರಿಸ್ತ ಮತ್ತು ಕಪ್ಪು ಜನರು ಅದೇ ಕೂದಲನ್ನು ಹೊಂದಿದ್ದರು. ದೇವರು ಉಣ್ಣೆಯ ಕೂದಲಿನ ಕಪ್ಪು ಮನುಷ್ಯ. 12 ಶಿಷ್ಯರಲ್ಲಿ ಒಬ್ಬರಾದ ಧರ್ಮ ಪ್ರಚಾರಕ ಥಾಮಸ್ ಒಬ್ಬ ಕಪ್ಪು ಯಹೂದಿ. ಭಾರತದ ಕಪ್ಪು ಯಹೂದಿಗಳನ್ನು ಭೇಟಿ ಮಾಡಿದ್ದರು. ಬನ್ನಿ ನೋಡೋಣ, ಇಂಡಿಯಾ ಆ್ಯಂಡ್ ದಿ ಅಪೋಸ್ಟಲ್ ಥಾಮಸ್ ಪುಸ್ತಕದ 133ನೇ ಪುಟ. ಕ್ರಾಂಗನೂರ್ ಹಳೆಯ ಮಲಬಾರ್ ಸಂಸ್ಥಾನಗಳ ಒಂದು ಸ್ಥಾನವಾಗಿದೆ, ಮತ್ತು ಆ ಕರಾವಳಿಯಲ್ಲಿ ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರ ಆರಂಭಿಕ ಸಂಪ್ರದಾಯಗಳಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ಹೇಳುವ ಪ್ರಕಾರ, ಮನಸ್ಸೆ ಬುಡಕಟ್ಟುಗಳ ಕಪ್ಪು ಯಹೂದಿಗಳು ಮೊದಲು ನೆಲೆಸಿದರು ಮತ್ತು 1,000 ವರ್ಷಗಳಿಗಿಂತಲೂ ಹೆಚ್ಚು ಅಲ್ಲಿಯೇ ನೆಲೆಸಿದರು. ಇಲ್ಲಿ ಹೇಳುವ ಪ್ರಕಾರ, ಸೇಂಟ್ ಥಾಮಸ್ ಮೊದಲು ಭಾರತದ ತೀರದಲ್ಲಿ ಬೋಧಿಸಿದನೆಂದು ಹೇಳಲಾಗುತ್ತದೆ. ಹಾಗೆಯೇ ಜನರಲ್ ಹಿಸ್ಟರಿ ಆಫ್ ಆಫ್ರಿಕಾ ಭಾಗ 5 16-18 ಉಲ್ಲೇಖದಂತೆ, ಗುಜರಾತ್ನಿಂದ ಸ್ವಲ್ಪ ದೂರದಲ್ಲಿ ಜಂಜಿರಾ ದ್ವೀಪವಿದೆ. ಇದು ಪ್ರಾಚೀನ ಕಾಲದಲ್ಲಿ ಇಂದಿನದು ಸೇರಿದಂತೆ ವಾಯುವ್ಯ ಭಾರತದ ಸಮೃದ್ಧ ವಾಣಿಜ್ಯ ಚಟುವಟಿಕೆಯ ಭಾಗವಾಗಿತ್ತು. ಇಂದಿನ ಬಾಂಬೆ ಮತ್ತು ಕೊಂಕಣ ಕರಾವಳಿ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ. ಸ್ಥಳೀಯ ಸಂಪ್ರದಾಯಗಳನ್ನು ನಂಬುವುದಾದರೆ, ಜಂಜಿರಾ ದ್ವೀಪದಲ್ಲಿ ನೆಲೆಸಿದ್ದ ಸಿದ್ಧಿಗಳು 1489 ಗುಜರಾತ್ನಿಂದ ಆಗಮಿಸಿದ್ದ ಆಫ್ರಿಕನರಾಗಿದ್ದರು. ಈ ಜನರು ಕಪ್ಪು ಯಹೂದಿಗಳಾಗಿದ್ದರು. ದಕ್ಷಿಣ ಭಾರತದ ಕೊಚ್ಚಿನನ್ನು ತೊರೆದ ಆಫ್ರಿಕನ್ ಗುಲಾಮರ ವಂಶಸ್ಥರಾಗಿದ್ದರು. ಬೈಬಲ್ನ ಪ್ರಕಾರ ಯಹೂದಿಗಳು ಕಪ್ಪಾಗಿದ್ದರೂ, ಬೈಬಲ್ ಭವಿಷ್ಯವಾಣಿಯ ಪ್ರಕಾರ ನಮ್ಮ ಜನರು ಚದುರಿದ ಸ್ಥಳಗಳಲ್ಲಿ ಅವರು ಗುಲಾಮರಾಗಿದ್ದ ರಾಷ್ಟ್ರಗಳ ವೈಶಿಷ್ಟ್ಯಗಳನ್ನು ಅನುಸರಿಸುತ್ತಿದ್ದರು. ಭಾರತದ ಇಸ್ರೇಲಿಗಳಂತೆಯೇ ಪಾಕಿಸ್ತಾನ ಮತ್ತು ಇರಾನ್ನಲ್ಲಿರುವ ಅನೇಕರು ಬೇರೆ ರಾಷ್ಟ್ರಗಳೊಂದಿಗೆ ಬೆರೆತು ಅವರ ವೈಶಿಷ್ಟ್ಯಗಳನ್ನು ಪಡೆದರು. ಉದಾಹರಣೆಗೆ ದಲಿತರು, ಭಾರತ, ಪಾಕಿಸ್ತಾನ ಮತ್ತು ಭೂಮಿಯಾದಂತಹ ಹರಡಿರುವ ಬುಡಕಟ್ಟುಗಳು. ಹಾಗೆಯೇ ಎ ಟ್ರಿಬ್ಯೂಟ್ ಟು ದಿ ನಿಗ್ರೋ ಪುಟ 64. ಈಗ ನೋಡೋಣ, ಯಹೂದಿಗಳು ಈಗಾಗಲೇ ಹೇಳಲಾದ ಕಾರಣಗಳಿಂದ ಅವರು ಚದುರಿ ಹೋಗಿರುವ ಇತರ ರಾಷ್ಟ್ರಗಳಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ವೈಶಿಷ್ಟ್ಯಗಳನ್ನು ಸಂಯೋಜಿಸಿರಬಹುದು. ಬಣ್ಣದಲ್ಲಿ ಶಾಶ್ವತೆಯ ಅನಿಶ್ಚಿತತೆಗೆ ಸಂಬಂಧಿಸಿದಂತೆ ಖಂಡಿತವಾಗಿಯೂ ಅತ್ಯಂತ ಗಮನಾರ್ಹ ಉದಾಹರಣೆಯಾಗಿದೆ ಎಂಬುದನ್ನು ತಿಳಿಯಬಹುದು. ಇಸ್ರೇಲ್ ದೇಶದಲ್ಲಿ ತಾವು ಯಹೂದಿಗಳೆಂದು ಹೇಳಿಕೊಳ್ಳುವ ಜನರು ನಿಜವಾದ ಯಹೂದಿಗಳಲ್ಲ.
ಜುದಾಯಿಸಂ ಆಗಿ ಪರಿವರ್ತನೆಗೊಂಡಿದೆ. ನಾವು ಗುಲಾಮಗಿರಿಗೆ ಹೋದಂತೆ ನಮ್ಮ ಸಂಸ್ಕೃತಿಯನ್ನು ಕದಿಯುತ್ತಿದ್ದೇವೆ. ಸ್ವತಃ ಏಸುಕ್ರಿಸ್ತ ಏನು ಹೇಳುತ್ತಾನೆ ನೋಡೋಣ. ಪ್ರಕಟಣೆ 2:9 ಪ್ರಕಾರ, ನಿನ್ನ ಕೆಲಸಗಳನ್ನು, ಕ್ಲೇಶವನ್ನು, ಬಡತನವನ್ನು ನಾನು ಬಲ್ಲೆನು, ಆದರೆ ನೀನು ಐಶ್ವರ್ಯವಂತ. ಕ್ರಿಸ್ತನು ನಿಜವಾದ ಯಹೂದಿಗಳು ಬಡತನದಲ್ಲಿ ಮತ್ತು ಕ್ಲೇಶಗಳನ್ನು ಅನುಭವಿಸುತ್ತಿರುವ ಬಗ್ಗೆ ಮಾತನಾಡುತ್ತಿದ್ದಾನೆ, ಆದರೆ ನಾವು ಶ್ರೀಮಂತರಾಗಿದ್ದೇವೆ. ಬೈಬಲ್ನ ಭರವಸೆಗಳು, ನಿಜವಾದ ಯಹೂದಿಗಳು ನಮಗೆ ಸೇರಿವೆ. ಯಹೂದ್ಯರಲ್ಲದವರು ಯಹೂದ್ಯರಂತ ಹೇಳಿಕೊಂಡು ನಿನ್ನನ್ನ ಬೈತಿರೋದು ನನಗೆ ಗೊತ್ತು, ಆದರೆ ಅವರು ಸೈತಾನನ ಗುಂಪಿಗೆ ಸೇರಿದವರು. ಇಸ್ರೇಲ್ನಲ್ಲಿರುವ ಜನಗಳು ತಾವು ಯಹೂದಿಗಳೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಕ್ರಿಸ್ತನು ಅವರನ್ನು ದೆವ್ವಗಳು ಎಂದು ಹೇಳಿದರು. ಭಾರತದ ಸಿದ್ಧಿಗಳು ಮತ್ತು ಪಾಕಿಸ್ತಾನದ ಸಿದ್ಧಿಗಳು ನಿಜವಾದ ಯಹೂದಿಗಳು. ಅವರು ಬೈಬಲ್ನ ಪ್ರಕಾರ ಇಸ್ರೇಲ್ನ ಮಕ್ಕಳು.